ಇವತ್ತು ಸ್ಮಾರ್ಟ್ ಸಿಟಿಯ ಒಂದು ಕಾರ್ಯಕ್ರಮದಲ್ಲಿ ನಿರ್ಮಾಣದಂಥ ಸ್ಕೀಮ್ದಲ್ಲಿ ನಿರ್ಮಾಣದಂಥ ಈ ಉನ್ನತ ದರ್ಜೆಯ ಮಹಾನಗರ ಪಾಲಿಕೆಯ ಚಿಟಗುಬ್ಬಿ ಆಸ್ಪತ್ರೆಯ ಈ ಬಿಲ್ಡಿಂಗ್ದಲ್ಲಿ ಇನ್ನರ್ ವೀಲ್ ಕ್ಲಬ್ದವರು ನಿಯೋನಾಟಲ್ ಯೂನಿಟನ್ನು ಮಾಡಿದ್ದಾರೆ, ಮತ್ತು ಫಿಜಿಯೋಥೆರಪಿ ಯೂನಿಟನ್ನು ಮಜೇತಿಯಾ ಫೌಂಡೇಶನ್ದವರು ಮಾಡಿದ್ದಾರೆ, ಮತ್ತು ಇಲ್ಲಿ ರಿಹ್ಯಾಬಿಲಿಟೇಷನ್ ಸೆಂಟರು ಮಜೇತಿಯಾ ಫೌಂಡೇಶನ್ದವರು ಮಾಡಿದ್ದಾರೆ ಪ್ಯಾರಾಲಿಸಿಸ್ ಇತ್ಯಾದಿ ಆದವರಿಗೆ. ಇದು ನರೇಂದ್ರ ಮೋದಿಯವರ ಒಂದು ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಆದಂತಹ ಒಂದು ಬಹುದೊಡ್ಡ ಒಳ್ಳೆಯ ಒನ್ ಆಫ್ ದಿ ಕಾರ್ಯಕ್ರಮಗಳ ಸ್ಮಾರ್ಟ್ ಸಿಟಿಯಲ್ಲಿ ಇದು ಒಂದು ಭಾಳ ಒಳ್ಳೆಯ ಕಾರ್ಯಕ್ರಮ. ಸೊ ಇಲ್ಲಿ ಸಾಕಷ್ಟು ಸ್ಪೇಸನ್ನು ಪ್ರೊವಿಷನ್ ನಾವು ಮೊದಲೇ ಮಾಡಿದ್ದರಿಂದ, ಹಿಂದೆ ವಿಶಾಲ್ ಅಂತೇನು ಸೆಕ್ರೆಟರಿ ಇದ್ದರು ಆ ಸಂದರ್ಭದಲ್ಲಿ ಭಾಳಷ್ಟು ವಿಸ್ತೃತವಾಗಿ ನಾವಿಲ್ಲಿ ಕೂತು ಚರ್ಚೆಯನ್ನು ಮಾಡಿ ಇದನ್ನು ಫೈನಲೈಸ್ ಮಾಡಿದ್ವಿ. ಹಾಗಾಗಿ ಈ ಒಂದು ನಿಯೋನ್ಯಾಟಲನ್ನು ಇನ್ನರ್ ವೀಲ್ ಕ್ಲಬ್ದವರು ಏನು ಮಾಡಿದ್ದಾರೆ, ಮತ್ತು ಮಜಿತಿಯಾ ಫೌಂಡೇಶನ್ದವರು ಫಿಜಿಯೋಥೆರಪಿ ಏನು ಮಾಡಿ ಒಬ್ಬ ಫಿಜಿಯೋಥೆರಪಿಸ್ಟನ್ನು ಇಟ್ಟು ಅವರು ಇಲ್ಲೇ ಮಜಿತಿಯಾ ಫೌಂಡೇಶನ್ ಕೆಲಸ ಮಾಡ್ತಾ ಇದ್ದಾರೆ, ಅವರಿಗೆ ಧನ್ಯವಾದವನ್ನು ಹೇಳ್ತೇನೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ನಿನ್ನೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೊದಲೇದಾಗಿ ಅಕ್ಕಿಯ ಸಪ್ಲೈ ಬಗ್ಗೆ, ನಮಗೆ ಹೋದ ವರ್ಷ ಕೇಳಿದರೆ ಅಕ್ಕಿ ಕೊಡಲಿಲ್ಲ ಅಂಥೇಳಿ, ಕಳೆದ ಬಾರಿ ನಮ್ಮ ಕಡೆ ಅಕ್ಕಿ ಸ್ಟಾಕು ಆ ಸಂದರ್ಭದಲ್ಲಿ ಬಫರ್ ಸ್ಟಾಕ್ಗೆ ಭಾಳ ಹತ್ತಿರ ಇದ್ದೀವಿ ನಾವು, ಮತ್ತು ಇಡೀ ದೇಶದಲ್ಲಿ ಎಲ್ ನೀನೋ ಇಫೆಕ್ಟದ ಪರಿಣಾಮ ಆ ವರ್ಷದಲ್ಲಿ ಅಕ್ಕಿ ಸಂಗ್ರಹ ಕಮ್ಮಿ ಆಗ್ತದೆ ಅನ್ನುವಂಥ ಒಂದು ಆತಂಕ ಎಲ್ಲರಿಗೂ ಇತ್ತು, ನಮ್ಮ ದೇಶದಲ್ಲೆಲ್ಲ, ಜಗತ್ತಿನ ಎಲ್ಲ ದೇಶದಲ್ಲಿಯೂ ಇತ್ತು. ಹಾಗಾಗಿ 13/6/2023 ಓಪನ್ ಮಾರ್ಕೆಟ್ ಸಪೋರ್ಟ್ ಸಿಸ್ಟಮ್ದಲ್ಲಿ ನಾವು ಅದನ್ನು ನಿಲ್ಲಿಸಿದ್ವಿ, ಮತ್ತು ಇವರು 5 ಕೆಜಿ ಕೊಡ್ಬೇಕು 10 ಕೆಜಿ ಬೇಕಾ ಬೇಡವಾ ಅಂತ ಕೇಳೋ ಮುಂದೆ ಕೇಂದ್ರ ಸರ್ಕಾರ ಕೊಟ್ಟರೆ ನಾವು ಕೊಡ್ತೀವಿ ಅಂತೇನು ಹೇಳಿದ್ದಿಲ್ಲ ಇವರು. ಹಾಗಾಗಿ ಅದರಲ್ಲಿ ರಾಜಕಾರಣ ಮಾಡಲಿಕ್ಕೆ, ಕ್ಷುಲ್ಲಕ ರಾಜಕಾರಣವನ್ನು ಮಾಡಲಿಕ್ಕೆ ಅವರು ಹೊರಟಿದ್ದಾರೆ. ಈಗ ನಮ್ಮ ಕಡೆ ಸ್ಟಾಕ್ ಜಾಸ್ತಿ ಆಗಿದೆ, 330,000 ಟನ್ ಆಗಿರೋದ್ರಿಂದ ನಾವು ಈಗ OMSS ದಲ್ಲಿ ಓಪನ್ ಮಾರ್ಕೆಟ್ ಸಪೋರ್ಟ್ ಸಿಸ್ಟಮ್ ಸ್ಟೇಟಿಗೂ ಅಲೋ ಮಾಡಿದ್ದೀವಿ, ಪ್ರೈವೇಟ್ ಪಾರ್ಟಿಗೂ ಅಲೋ ಮಾಡಿದ್ದೀವಿ, ಮತ್ತು ಆವಾಗ ₹34 ಇದ್ದಂಥ ಬೆಲೆಯನ್ನು ₹28 ನಾವು ಮಾಡಿದ್ದೀವಿ, ₹28. ಇದು ನರೇಂದ್ರ ಮೋದಿಯವರು ಮಾಡಿದಂಥ ಒಂದು ಅತ್ಯುತ್ತಮವಾದಂಥ ನಿರ್ಧಾರ. 34-28 ಪ್ರೈಸ್ ಕಮ್ಮಿ ಮಾಡಿದ್ದೀವಿ, ಮತ್ತು ರಾಜ್ಯ ಸರ್ಕಾರಗಳು, ಯಾವುದೇ ರಾಜ್ಯ ಸರ್ಕಾರಗಳು, ಅದು ಕರ್ನಾಟಕಕ್ಕೆ ಒಂದೇ ಅಲ್ಲ, ಇಡೀ ದೇಶದಲ್ಲಿ ಎಲ್ಲ ರಾಜ್ಯ ಸರ್ಕಾರಗಳಿಗೂ ಹೋದ ಸರ್ತೆ ಸ್ಟಾಕ್ ಕಮ್ಮಿ ಇರೋದ್ರಿಂದ ನಾವು ನಿಲ್ಲಿಸಿ ಪುನಃ ನಾವು ಶುರು ಮಾಡಿದ್ದೇವೆ. ಹಾಗಾಗಿ ಎಲ್ಲದರಲ್ಲೂ ಕಲ್ಲು ಹುಡುಕುವಂಥ ಕೆಲಸವನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರು, ಮೊಸರಲ್ಲಿ ಕಲ್ಲು ಹುಡುಕುವಂಥ ಕೆಲಸವನ್ನು ಸಿದ್ದರಾಮಯ್ಯನವರು ಬಿಡಬೇಕು. ನೀವು ₹170 ಎಷ್ಟು ಜನಕ್ಕೆ ಕೊಟ್ಟಿದ್ದೀರಿ ಕಳೆದ 2 ತಿಂಗಳಿಂದ? ನಿಮ್ಮ ಗೃಹಲಕ್ಷ್ಮಿ ಯಾಕೆ ಜಮಾ ಆಗಿಲ್ಲ? ವೃದ್ಧಾಪ್ಯ ವೇತನ ಯಾಕೆ ಜಮಾ ಆಗಿಲ್ಲ? ನೀವ್ಯಾಕೆ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಏರಿಸಿದ್ರಿ? ನೀವು ಆವಾಗ ₹1 BJP ಸರ್ಕಾರದವರು ಜಾಸ್ತಿ ಮಾಡಿದ್ರು, ನೀವು ಅದಕ್ಕೆ ಎಜಿಟೇಷನ್ ಮಾಡಿದ್ರು, ₹3.5 ಮಾಡಿದ್ರು, ನಿಮ್ಗೆ ನಾಚೆ ಆಗಲ್ಲ ನಿಮ್ಗೆ? ಮತ್ತು ಯಾವಾಗ ಭಾರತ ಸರ್ಕಾರ ರೇಟ್ ಇಳಿಸಿದೆ ಎಕ್ಸೈಸನ್ನು, ಆವಾಗ ನೀವು ಜಾಸ್ತಿ ಮಾಡಿದ್ದೀರಿ. ಉಳಿದ ಅನೇಕ ರೇಟ್ಗಳು, ಉದಾಹರಣೆಗೆ ಹಾಲಿನ ದರ 50 ml ಜಾಸ್ತಿ ಅಂಥೇಳಿ ಜನರಿಗೆ ಮೋಸ ಮಾಡುವಂಥ ಕೆಲಸ, ಪ್ಲಸ್ ಅನೇಕ ಯೂನಿಯನ್ಗಳಲ್ಲಿ, ಮಿಲ್ಕ್ ಯೂನಿಯನ್ಗಳಲ್ಲಿ ಇವತ್ತು ರೈತರಿಗೆ ಕೊಡ್ತಾ ಇರುವಂಥ ಸಬ್ಸಿಡಿ ಬಂದ್ ಮಾಡಿ ಕೊಡ್ತಾ ಇರುವಂಥ ರೇಟ್ನಲ್ಲಿ ಕಮ್ಮಿ ಮಾಡಿ ಜನರಿಗೆ ದ್ರೋಹವನ್ನು ಮಾಡ್ತಾ ಇರುವಂಥದ್ದು ಯಾವುದಾದ್ರೂ ಒಂದು ಸರ್ಕಾರ ಇದ್ದರೆ ಅದು ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ. ಸುಳ್ಳು ಹೇಳೋರು, ಎಲ್ಲ ರೇಟ್ಗಳನ್ನು ಜಾಸ್ತಿ ಮಾಡಿದ್ದಾರೆ, ಮದ್ಯದ ರೇಟ್ನಿಂದ ಹಿಡ್ಕೊಂಡು ವೆಹಿಕಲ್ ರಿಜಿಸ್ಟ್ರೇಷನ್ ಚಾರ್ಜಿಂದ ಹಿಡ್ಕೊಂಡು ಬಾಂಡ್ ಪೇಪರ್ ಹಿಡ್ಕೊಂಡು ಸಬ್ ರಿಜಿಸ್ಟರ್ದಲ್ಲಿ ರಿಜಿಸ್ಟ್ರೇಷನ್ ಚಾರ್ಜ್ ಹಿಡ್ಕೊಂಡು ಎಲ್ಲವನ್ನೂ ಜಾಸ್ತಿ ಮಾಡಿ ಜನರಿಗೆ ಹೊರೆ ಹಾಕಿ ಜನರಿಗೆ ಒಂದು ರೀತಿಯಲ್ಲಿ, ಮತ್ತು ಯಾವುದಕ್ಕೂ, ಯಾವುದೇ ಅಭಿವೃದ್ಧಿ ಕೆಲಸಕ್ಕೂ, ನಾನು ಒಬ್ಬ ಪ್ರಮುಖ ಮಂತ್ರಿಗಳಿಗೆ ಒಂದು ಸಣ್ಣ ಕೆಲಸಕ್ಕೆ ಫೋನ್ ಮಾಡಿದ್ದೆ,
ಹುಬ್ಳಿ ಧಾರವಾಡದಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ದುಡ್ಡ ಇಲ್ರಿ ಅಂತ ಹೇಳ್ತಾರೆ. ಅನೇಕ ಎಮ್ ಎಲ್ ಎಗಳ ಕಡೆ ಕಾಂಗ್ರೆಸ್ಸಿನ ಎಮ್ ಎಲ್ ಎಗಳು ಬಂದು ಕೇಂದ್ರ ಸರ್ಕಾರದಿಂದ ಸ್ವಲ್ಪ ನಮ್ಮ ಏರಿಯಾದಾಗ ಏನರ ರಸ್ತೆಗೆ ದುಡ್ಡಿದ್ರೆ ಕೊಡಿಸ್ರಿ ಅಂತ ಕೇಳ್ತಾರೆ. ನಾನು ಹೇಳಿದೆ ಕೇಂದ್ರ ಸರ್ಕಾರದಿಂದ ನೇರವಾಗಿ ಕೊಡಿಸ್ಲಿಕ್ಕೆ ಬರೋದಿಲ್ಲ, ರಾಜ್ಯ ಸರ್ಕಾರ ರೆಕಮೆಂಡ್ ಮಾಡಬೇಕು, ಯಾವುದಾದ್ರೆ ಸಿ ಆರ್ ಎಫ್ ಅದು ಇದ್ರೆ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿದೆ. ಈ ಸ್ಥಿತಿ ಕಾಂಗ್ರೆಸ್ನವರು ತಂದುಕೊಂಡು ಕೇಂದ್ರದ ಮೇಲೆ ಗೂಬಿಯನ್ನು ಕೂಡಿಸ್ತಾ ಇದ್ದಾರೆ. ಈಗ ಕೊಡ್ತಾ ಇದೀವಲ್ಲ ಅಕ್ಕಿ ತಗೋರಿ ಬೇಕಾದಷ್ಟು, ನಿಮ್ಗೆ ಯಾರು ಬೇಡ ಅಂದರೆ. ಆದರೆ ಈಗ ಅಕ್ಕಿ ತಗೊಳ್ಳಲ್ಲ ಅವರು. ನೀವು ನೋಡ್ರಿ ಇದು ಯಾಕೆ ಪಾಲಿಟಿಕ್ಸ್ ಶುರು ಆಗ್ಯದಂದ್ರೆ ದೇ ಡೋಂಟ್ ವಾಂಟ್ ಟು ಪರ್ಚೇಸ್, ದುಡ್ಡು ಇಲ್ಲ ಅವ್ರ ಹತ್ರ. ಸೊ ಇದು ಒಂದು. ಎರಡನೇದು ಭಾರತ ಅಕ್ಕಿ ಬಗ್ಗೆನೂ ಕಾಮೆಂಟ್ ಮಾಡ್ಯಾರು, ಭಾರತ್ ರೈಸು, ಭಾರತ್ ಆಟ. ಇದರಲ್ಲಿ ಮೊದಲನೇ ಆರ್ಡರ್, ಫಸ್ಟ್ ಆರ್ಡರು 30 ಜೂನ್ವರೆಗೆ ಇತ್ತು, 30 ಜೂನ್ವರೆಗೆ ಇತ್ತು. 30 ಜೂನ್ವರೆಗೆ ನಾವು ಸ್ಟಾಕ್ ಸಪ್ಲೈ ಮಾಡಿದ್ದೇವೆ, ಮಾರ್ಕೆಟ್ನಲ್ಲಿ ಇನ್ನೂ ಸ್ಟಾಕ್ ಇದೆ ಅದು. ಮತ್ತು ಈಗ ಜುಲೈದಲ್ಲಿ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀವಿ ನಾವು. ಕಮ್ಯುನಿಸ್ಟ್ ಪಕ್ಷ ಸಿದ್ದರಾಮಯ್ಯನವರು ತಮ್ಮ ಅಧಿಕಾರಿಗಳಿಗೆ ಏನಾಗ್ತಾ ಇದೆ ಏನಿಲ್ಲ, ಕೇಂದ್ರ ಸರ್ಕಾರ ಏನು ನಿರ್ಣಯ ತೆಗೆದುಕೊಳ್ತಾ ಇದೆ ಇದನ್ನು ತಿಳ್ಕೊಂಡಾದರೂ ಮಾತಾಡಬೇಕು. ಇದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀವಿ ನಾವು. ಮತ್ತೆ 2-3 ದಿವಸದಲ್ಲಿ ಆರ್ಡರ್, ಈ ಮಾರ್ಕೆಟ್ದಲ್ಲಿ ಸ್ಟಾಕ್ ಇದ್ ಇನ್ ಎಕ್ಸಿಸ್ಟೆನ್ಸ್. 2-3 ದಿವಸದಲ್ಲಿ ಭಾರತ್ ರೈಸು, ಭಾರತ್ ಆಟ ಇತ್ಯಾದಿ ಏನಿದೆ ಅದು ಮುಂದುವರಿತದೆ. ಸಿದ್ದರಾಮಯ್ಯನವರು ಕನಿಷ್ಠ ಪಕ್ಷ ಇಷ್ಟು ಅರ್ಥ ಮಾಡಿಕೊಂಡು ಮಾತನಾಡಬೇಕು. ಯಾಕಂದ್ರೆ ಜೂನ್ 30ರವರೆಗೆ ಇತ್ತದೆ. ಜೂನ್ 30ರ ನಂತರ ಟೆಕ್ನಿಕಲ್ ರೀಸನ್ನಿಂದ ಏನೋ ಹೊಸ ಆರ್ಡರ್ ಬರುವುದರಲ್ಲಿ ಡಿಲೇ ಆಗಿರ್ಬೋದು. ಬಟ್ ಇಟ್ ಈಸ್ ಆಲ್ರೆಡಿ ಡಿಸೈಡೆಡ್ ಗ್ರೂಪ್ ಆಫ್ ಮಿನಿಸ್ಟರ್ಸ್, ನಮ್ಮ ಹೋಮ್ ಮಿನಿಸ್ಟರ್ ಅಧ್ಯಕ್ಷತೆಯಲ್ಲಿ ಗ್ರೂಪ್ ಆಫ್ ಮಿನಿಸ್ಟರ್ಸ್ ಇದೆ ಅದರಲ್ಲಿ, ಮತ್ತು ಗ್ರೂಪ್ ಆಫ್ ಸೆಕ್ರೆಟರಿಯಲ್ಲಿ ಕೂಡ ಅದು ಮಾನ್ಯ ಪ್ರಧಾನಮಂತ್ರಿಗಳ ನಿರ್ದೇಶನದಂತೆ ಅದು ತೀರ್ಮಾನ ಆಗಿದೆ. ನಾವು ಭಾರತ್ ರೈಸು, ಭಾರತ್ ಆಟ ಇತ್ಯಾದಿ ಏನಿತ್ತು ಅದನ್ನು ಮುಂದುವರಿಸ್ತಾ ಇದ್ದೇವೆ. ಸಿದ್ದರಾಮಯ್ಯನವರು ಸ್ವಲ್ಪ ಅರ್ಥ ಮಾಡಿಕೊಂಡು ತಿಳ್ಕೊಂಡು ಕೇಂದ್ರದ ಮೇಲೆ ಆರೋಪ ಮಾಡೋದು ಕಲಿಬೇಕು. ಅಂದ್ರೆ ಕಾಂಗ್ರೆಸ್ನವರಿಗೆ ತಮ್ಮ ಸರ್ಕಾರದ ಮೇಲೆ ನಂಬಿಕೆನೇ ಇಲ್ವಾ, ನಿಮ್ಮ ಬಳಿ ಬರ್ತಾರೆ ಅಂದ್ರೆ ದುಡ್ಡಿಗೆ? ಇಲ್ಲ, ದುಡ್ಡಿಗೆ ಬರ್ತಾರ ಅದು ಕೇಂದ್ರ ಕೆಲಸಕ್ಕೆ. ನಾನು ಹೇಳುದು ನಿಮ್ಗೊಂದು ರಸ್ತೆ ಮಾಡ್ಲಿಕ್ಕೆ, ಶಿವಮೊಗ್ಗದಲ್ಲಿ ಒಂದು ಬಸ್ ಡೀಸೆಲ್ ಖಾಲಿಯಾಗಿ ನಿಂತಿತ್ತು, ನಿಮ್ಗೆಲ್ಲ ಗಮನಕ್ಕಿರ್ಬೇಕು ಅಂತ ಭಾವಿಸ್ತೇನೆ. ಅಂದ್ರೆ ಒಂದು ಪೂರ್ತಿ ದರಿದ್ರ ಸರ್ಕಾರ ಆಗಿ ಪರಿವರ್ತನೆ ಹೊಂದಿದೆ. ನಿನ್ನೇನೋ ಅದ್ರ ಬಗ್ಗೆ ಹೇಳಿದ್ದೀನಿ, ಪ್ರವಾಹ ಅಂತಂದ್ರೆ ಅದು ನಿನ್ನೆ ಅದ್ರ ಫುಲ್ ಫಾರ್ಮ್ ಹೇಳಿದ್ದೀನಿ ನಾನು. ಅದು ಅಥಾರಿಟಿ, ಅದು ಯಾವುದೋ ಯಾವುದೇ ನದಿಯ ನೀರಿನ ಡಿಸ್ಪ್ಯೂಟ್ಗಳೇನಿರ್ತಾವ ಅದಕ್ಕೆ ಟ್ರೈಬ್ಯುನಲ್ ಮಾಡ್ತಾರ. ಆ ಟ್ರೈಬ್ಯುನಲ್ ಅವಾರ್ಡ್ ಕೊಟ್ಟ ನಂತರ ಆ ಅವಾರ್ಡ್ ಇಂಪ್ಲಿಮೆಂಟೇಷನ್ಗೆ ಒಂದು ಇದನ್ನ ರಚಿಸ್ತಾರ, ಟೀಮು ಅಲ್ಲ, ಅದಕ್ಕೆ ಒಂದು ಅಥಾರಿಟಿವನ್ನು ರಚಿಸ್ತಾರೆ. ಆ ಅಥಾರಿಟಿ ಅಂದ್ರೆ ಪ್ರವಾಹ. ಅದು ಆ ಪ್ರವಾಹದು ಹಿಂದಿ ಪ್ರವಾಹ ಅಲ್ಲದು, PRAH ಹಂಗೆ ಡಾಟ್ ಡಾಟ್ ಅಲ್ಲ, ಪ್ರೋಗ್ರೆಸಿವ್ ರಿವರ್ ವಾಟರ್ ಅಥಾರಿಟಿ ಅಂಡ್ ಫಾರ್ ಅಂಡ್ ಹಾರ್ಮೋನಿ, ಇದು ಅದರದ್ದು ಸಂಪೂರ್ಣವಾದಂಥ ಫುಲ್ ಫಾರ್ಮ್. ಸೊ ಹಾಗಾಗಿ ಅದು ವಿಸಿಟ್ ಮಾಡಿ ವಸ್ತುಸ್ಥಿತಿಯನ್ನು ನೋಡ್ತಾ ಅದು ಯಾವುದು ರಿಪೋರ್ಟ್ ಕೊಡೋದಿಲ್ಲ. ಯಾವಾಗ ನೀರು ಹರಿಯುವಿಕೆ ಇತ್ಯಾದಿ ನಾವು ಡೈವರ್ಟ್ ಮಾಡ್ತೀವಿ, ಫಾರೆಸ್ಟು ಇತ್ಯಾದಿ ಕ್ಲಿಯರೆನ್ಸ್ ಕೊಡಿಸಿ, ಆವಾಗ ಅದು ಇಷ್ಟೇ ನೀರು ಹರಿಸ್ತಾ ಇದ್ದಾರಲ್ಲೋ ಅಷ್ಟೇ ನೀರು ಹರಿಸ್ತಾ ಇದ್ದಾರಲ್ಲೋ ಇದನ್ನು ಗಮನಿಸ್ತದೆ. ಅವ್ರಿಗೆ ಯಾವುದೇ ಈಗ ರಿಪೋರ್ಟ್ ಕೊಡ, ಯಾಕಂದ್ರೆ ಅವಾರ್ಡ್ ಆಗಿಬಿಟ್ಟಿದೆ, ಮ್ಯಾಟರ್ ಇದನ್ನು ಸುಪ್ರೀಂ ಕೋರ್ಟ್. ಹಾಗಾಗಿ ಯಾರೂ ಆತಂಕಕ್ಕೊಳಗಾಗುವಂಥ ಅಗತ್ಯ ಇಲ್ಲ. ಈಗೇನು ಫಾರೆಸ್ಟ್ ಕ್ಲಿಯರೆನ್ಸು ಮತ್ತು ವೈಲ್ಡ್ ಲೈಫ್ ಬೋರ್ಡ್ ಕ್ಲಿಯರೆನ್ಸ್, ಅದಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೀವಿ. ನೋಡ್ರಿ, ಅಯೋಧ್ಯೆಯಲ್ಲಿ ಬೇರೆ ಬೇರೆ ಕಾರಣದಿಂದ ನಾವು ಸೋತಿದ್ದೆ. ಕಾಂಗ್ರೆಸ್ ಪಾರ್ಟಿ ಪರಜೀವಿ ಪಾರ್ಟಿ, ಇದು ಎಲ್ಲೆಲ್ಲಿ ಅವರು ನೇರವಾಗಿ ಸ್ಪರ್ಧೆ ಮಾಡಿದ್ದಾರೆ ಏನಾಗಿದೆ ಅವ್ರ ಸ್ಥಿತಿ. ಕರ್ನಾಟಕದಲ್ಲಿ 123ಕ್ಕೂ ಹೆಚ್ಚು ಸೀಟುಗಳಲ್ಲಿ ನಮ್ಮ ಮೊನ್ನೆ ನಾವು ಬಿ ಜೆ ಪಿಯವರು ಮುಂದಿದ್ದೆ. ಆನಂತರ ಗುಜರಾತ್ದಲ್ಲಿ ನಿಮ್ಮ ಸ್ಥಿತಿ ಏನಾಗಿದೆ, ಮಧ್ಯಪ್ರದೇಶದಲ್ಲಿ ನಿಮ್ಮ ಸ್ಥಿತಿ ಏನಾಗಿದೆ, ಉತ್ತರ ಪ್ರದೇಶದಲ್ಲಿ ಅಖಿಲೇಶ್ ಯಾದವ್ ಅವರ ಅಂಗಿ ಹಿಡ್ಕೊಂಡು ಹೋಗಿ ಈ ಚುಕ್ಕುಬುಕ್ಕು ರೈಲು ಆಡಮದ ಹುಡುಗರು ಅಂಗಿ ಹಿಡ್ಕೋತಾರೆ. ಹಿಂದೆ ಈಗ ಆಡೋದು ಕಮ್ಮಿ ಆಗ್ಯದ, ಅದು ನಾವೆಲ್ಲ ಸಲಹಿದ್ದಾಗ ಆಡಿಸ್ತಿದ್ವಿ, ಆಡ್ತಿದ್ವಿ ನಾವು. ಹಂಗೆ ಅಖಿಲೇಶ್ ಯಾದವನ ಅಂಗಿ ತುದಿ ಹಿಡ್ಕೊಂಡು ಒಂದು 8 ಸೀಟ್ ಗೆದ್ಮೇಲೆ ಅಯೋಧ್ಯೆಯಲ್ಲಿ ನಾವು ಗೆಲ್ಸೀವಿ. ಅಯೋಧ್ಯೆಯಲ್ಲಿ ನೀವು ಅಯೋಧ್ಯೆ ಇರ್ಬೋದು, ಇನ್ನು ಯಾವುದೇ ಕ್ಷೇತ್ರದಲ್ಲಿ ಇರ್ಬೋದು, ಭಾರತೀಯ ಜನತಾ ಪಾರ್ಟಿ ಎಷ್ಟು ಬಂದಿದೆ, 33 ಬಂದಿದೆ. ನಿಮ್ಮಂಗೆ ರೂಟ್ ಔಟ್ ಎಲ್ಲಿಯೂ ಆಗಿಲ್ಲ ನಾವು, ಮತ್ತು ನಿಮ್ಮ ಇಡೀ ಇಂಡಿ ಘಟಬಂಧನ ಸೇರಿ ನೀವು 230, ನಾವು 240. ಹಾಗಾಗಿ ಟೆಂಪ್ರರಿ ಅಯೋಧ್ಯೆಯಲ್ಲಿ ನಮಗೆ ಬೇರೆ ಬೇರೆ ಕಾರಣದಿಂದ ಅಲ್ಲಿ ಅಭ್ಯರ್ಥಿ ಸೋತಿರ್ಬೋದು. ಆದರೆ ಮುಂದೆ ಬರೋ ಉತ್ತರ ಪ್ರದೇಶದಲ್ಲಿ ಸರ್ಕಾರ ನಮ್ಮದೇ ಬರ್ತದೆ, ಮತ್ತು ಗುಜರಾತ್ದಲ್ಲಿ
ಇನ್ನೂ ದೂರ ಇದೆ. ನೀವು ಹಗಲು ಗಣಸ ಕಾಣ್ರಿ, ಕಾಂಗ್ರೆಸ್ ಬೇರೆದವರ ಮೇಲೆ ಅವಲಂಬಿತವಾಗುವುದನ್ನು ಬಿಟ್ಟು ಕೇವಲ 2-3 ತಿಂಗಳು ಡಿಸೆಂಬರ್ ತಿಂಗಳಲ್ಲಿ ತೆಲಂಗಾಣದಲ್ಲಿ ಗೆದ್ದರು. ಇವತ್ತೆಷ್ಟಿದೆ ತೆಲಂಗಾಣದಲ್ಲಿ ನಿಮ್ಮ ಸ್ಥಿತಿ? ಅರ್ಧಕ್ಕಿಂತ ಹೆಚ್ಚು ನಾವು ಸೀಟ್ ಗೆದ್ದಿದ್ದೀವಿ. ನಿಮ್ಮ ಸ್ಥಿತಿ ಏನಿದೆ ತೆಲಂಗಾಣದಲ್ಲಿ? ಆದ್ದರಿಂದ ಕಾಂಗ್ರೆಸ್ ಪಾರ್ಟಿ ಬಹಳ ಅಹಂಕಾರವನ್ನು ತೋರಿಸಿ ಭಾಷಣ ಮಾಡೋದು ಬಂದ್ ಮಾಡಲಿ. ರಾಹುಲ್ ಗಾಂಧಿ ಅವರು ಈ ಡ್ರಾಮಾ ಮಾಡೋದ್ರಲ್ಲಿ ಅವ್ರಿಗೆ ಯಾರೋ ಸಲಹೆ ಕೊಡ್ತಾ ಇದ್ದಾರೆ, ಈ ರೀತಿ ಡ್ರಾಮಾಗಳನ್ನು ಮಾಡ್ತಾನೆ ಇರ್ತಾರೆ. ಆದರೂ ಕೂಡ ಕಾಂಗ್ರೆಸ್ 100 ತಲುಪಿಲ್ಲ ಅನ್ನೋದು ರಾಹುಲ್ ಗಾಂಧಿ ಅರ್ಥ ಮಾಡ್ಕೊಡ್. ನಾವು 240 ಇದ್ದೀವಿ ಅಂತ ಏನೋ ಲೇವಡಿ ಮಾಡ್ಲಿಕ್ಕೆ ಹೊರಟಾರ. 2014, 2019, 2024 ಮೂರು ಚುನಾವಣೆ ಕೂಡ ಅವ್ರು 240 ಬಂದಿಲ್ಲ. ಅದನ್ನ ತಿಳ್ಕೋಬೇಕು ರಾಹುಲ್ ಗಾಂಧಿ. ಅವರು ಹಗಲು ಗಣಸ್ ಕಾಡ್ಲಿಕ್ಕೆ ಲಾಲೂ ಪ್ರಸಾದ್ ಅವರು ಸ್ವತಂತ್ರ ಇದ್ದಾರೆ. ಮೊದಲು ಬಿಹಾರದ ಗೆಲ್ಲಿ ಅವರು ಬರು ಚುನಾವಣೆ ಲೋಕಸಭೆ ಅಧಿವೇಶನದಲ್ಲಿ ಬಜೆಟ್ ಮಂಡನೆ ಆಗುತ್ತೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.